Hi dear students, we are giving you the BSc Agriculture practical exams complete notes. We told you that in the last video, that is regarding information of BSc Agriculture practical test. As per that, here we are discussing you what in the examination they will ask you, means the exam. ಅವಾಗ ಏನಿರ್ತದೆ ಅಂದರೆ ಎಕ್ಸಾಮ್ ಅಂದರೆ ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಐಡೆಂಟಿಫಿಕೇಶನ್ ಮೇಲೆ ಇರ್ತದೆ. ಏನೇನು ಐಡೆಂಟಿಫಿಕೇಶನ್ ಇರ್ತದೆ ಕಂಪ್ಲೀಟ್ಲಿ ನಾವು ಏನು ಮಾಡಿವಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಓಕೆ, ಮತ್ತು ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಕೊಡೋಕ್ಕಾಗಿಲ್ಲ, ಯಾಕಂದ್ರೆ ನಾವು ಮೂರು ಪಾರ್ಟ್ ಮಾಡಿದ್ದೀವಿ. ಒಂದು ಅಗ್ರಿಕಲ್ಚರ್ದು ರಿಲೇಟೆಡ್ ಬರ್ತದೆ, ಒಂದು ವೆಟರ್ನರಿ ರಿಲೇಟೆಡ್ ಬರ್ತದೆ, ಹಾರ್ಟಿಕಲ್ಚರು, ಸೀರಿಕಲ್ಚರು, ಈ ಥರ ಡಿಫ್ರೆಂಟ್ ಪಾರ್ಟ್ಸ್ಗಳು ನಿಮ್ಮ ಟೆಸ್ಟಲ್ಲಿ ಬರ್ತವೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಅದನ್ನೆಲ್ಲ ಮಾಡಲೇಬೇಕು. ಮತ್ತು ಈ ವಿಡಿಯೋನ ನೀವು ಫಸ್ಟ್ದಿಂದ ಲಾಸ್ಟ್ವರೆಗೆ ನೋಡಬೇಕು. ದಯವಿಟ್ಟು ರಿಪೀಟ್ 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 ಈ ವಿಡಿಯೋ ನೋಡಿ, ಯಾಕೆಂದರೆ ನಾನು ಒಂದೇ ಸ್ಲೈಡಲ್ಲಿ ಎರಡು ಮೂರು ನಾಲ್ಕು ಪಿಕ್ಚರ್ಸನ್ನು ನಾಲ್ಕೈದು ಪಿಕ್ಚರ್ಸನ್ನು ಹಾಕಿದ್ದೀನಿ. ಅವೆಲ್ಲದರನ್ನ ನೀವು ಕ್ಲಿಯರಾಗಿ ಪಾಸ್ ಮಾಡಿ ಕ್ಲಿಯರಾಗಿ ನೀವು ನೋಡ್ತಾ ಹೋಗಬೇಕು. ಓಕೆ, ಇವಾಗ ನಾನು ಶುರು ಮಾಡ್ತಾ ಇದ್ದೇನೆ. ಏನೇನಿರ್ತವೆ ಫಸ್ಟ್ಗೆ ಅಲ್ಲಿ ಸೀಡ್ಸ್ಗಳು ಇರ್ತವೆ. ಸೀಡ್ಸ್ಗಳು ಇದ್ದರೆ ಇರ್ತವೆ ಅಂತಲ್ಲ, 99%ಗಳು ಈ ಥರ ಕ್ವಶನ್ಸ್ಗಳು ಬರ್ತವೆ. ಸೀಡ್ಸ್ ಇಟ್ಟರೆ ಈ ಥರ ಸೀಡ್ಸ್ಗಳು ಇದ್ದಾವೆ ನೋಡಿ, ಸೋಯಾಬೀನು, ಪೀನ್ಸು ಇವೆಲ್ಲ. ಬಟ್ ಹೆಸರನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರೊಳಗಿಂದ ಒಂದು ಆಪ್ಷನ್ ನೀವು ಮಾರ್ಕ್ ಮಾಡಬೇಕಾಗ್ತದೆ. ಇದರೊಳಗಿಂದ ಯಾವುದೋ ಒಂದು ಕ್ವಶನ್ ನಿಮ್ಮ ಹತ್ರ ಇರ್ತದೆ. ನೆಕ್ಸ್ಟ್ ಇದರಲ್ಲಿ ಆಯಿಲ್ ಸೀಡ್ಸ್ ಬರ್ತವೆ, ನೋಡ್ಕೊಳ್ಳಿ ಸರಿಯಾಗಿ. ಎಲ್ಲ ಪಿಕ್ಚರ್ಸ್ಗಳನ್ನು ನೋಡಬೇಕು ಆಯಿಲ್ ಸೀಡ್ಸಲ್ಲಿ ಎಷ್ಟು ವೆರೈಟೀಸ್ ಆಫ್ ಆಯಿಲ್ ಸೀಡ್ಸ್ ಬರ್ತವೆ, ಅದರ ಹೆಸರೇನು ಏನು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇನ್ನು ನಟ್ ಬರ್ತವೆ, ನಟ್ಸಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ನಟ್ಸ್ ಇದೆ. ನಾನು ಮೇನ್ ಶಾಂಪಲ್ಸ್ ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಇದರೊಳಗಿಂದನೇ ಒಂದು ಕ್ವಶನ್ಸನ್ನು ನಿಮಗೆ ಕೊಡ್ತಾರೆ, ಅದನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಎಲ್ಲರೂ ಈ ನಟ್ಸ್ಗಳ ಬಗ್ಗೆ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ ಆಲ್ಮಂಡ್ಸು ಮತ್ತು ಕ್ಯಾಶ್ಯೂಸು, ಪೀಕ್ಯಾನ್ಸು, ಇವೆಲ್ಲ ಪ್ರತಿದಿನ ನೀವು ಯೂಸ್ ಮಾಡುವಂಥವೇ ಇರ್ತವೆ, ಆಲ್ಮೋಸ್ಟ್ ಇವೇ ಕೊಡ್ತಾರೆ. ಸೊ ಜಸ್ಟ್ ಗೋ ಥ್ರೂ ದಟ್. ಓಕೆ, ಸೊ ದೆನ್ ಪಲ್ಸ್ ನೋಡಿ, ಸಿ ದ ಪಲ್ಸಸ್, ದೇರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಲ್ಸಸ್ ಆರ್ ದೇರ್. ಸೊ ಇವೆಲ್ಲ ಪಲ್ಸಸ್ಸನ್ನು ನೀವು ನೋಡ್ಕೊಳ್ಳಿ, ಸ್ಟಡಿ ಮಾಡಿ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಪಲ್ಸಸ್ ಆರ್ ದೇರ್. ಸೊ ಕರೆಕ್ಟಾಗಿ ಭಾಳ ಚಂದ ಪಿಕ್ಚರ್ಸ್ ಕೊಟ್ಟಿದ್ದೀನಿ, ಐ ಹ್ಯಾವ್ ಗಿವನ್ ವೆರಿ ನೀಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಪಿಕ್ಚರ್ಸ್ ಫಾರ್ ಯು. ಸೊ ಸಿ ದಿಸ್ ಪಿಕ್ಚರ್ ಆ್ಯಂಡ್ ಯು ಕ್ಯಾನ್ ಗೆಟ್ ಕಂಪ್ಲೀಟ್ ಐಡಿಯಾ ಅಬೌಟ್ ದಿಸ್ ಒನ್. ನಿಮಗೆ ಇವನ್ನೆಲ್ಲ ಒಂದು ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ, ದೇ ವಿಲ್ ಮೇಕ್ ಸಮ್ ಸ್ಮಾಲ್ ಪ್ಯಾಕೆಟ್ಸ್ ಆ್ಯಂಡ್ ದೇ ವಿಲ್ ಕೀಪ್ ಇನ್ ಫ್ರಂಟ್ ಆಫ್ ಆನ್ ಅ ಟೇಬಲ್. ಆ್ಯಂಡ್ ಸೊ ದೆನ್ ಯು ಜಸ್ಟ್ ಗೋ ಆ್ಯಂಡ್ ಐಡೆಂಟಿಫೈ ಆಲ್ ದೀಸ್ ಥಿಂಗ್ಸ್. ಸೊ ದೆನ್ ವಿ ಹ್ಯಾವ್ ಫ್ರೂಟ್ಸ್. ವಾಟ್ ಆರ್ ದಿ ಕೈಂಡ್ಸ್ ಆಫ್ ಫ್ರೂಟ್ಸ್? ಲುಕ್ ಎಟ್ ದಿಸ್ ಮೇನ್ ಫ್ರೂಟ್ಸ್ ಐ ಹ್ಯಾವ್ ಗಿವನ್: ಆ್ಯಪಲ್, ವಾಟರ್ ಮೆಲನ್, ಆರೆಂಜ್, ಸ್ಟ್ರಾಬೆರಿ, ಗ್ರೇಪ್ಸ್, ಚೆರಿ, ಮ್ಯಾಂಗೋ. ಇಸ್ ಇಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಐ ಹ್ಯಾವ್ ಗಿವನ್? ಸೊ ಲುಕ್ ಎಟ್ ದಿಸ್ ಆ್ಯಂಡ್ ದೀಸ್ ವೆರೈಟೀಸ್ ಆಫ್ ಫ್ರೂಟ್ಸ್ ವಿಲ್ ಬಿ ಗಿವನ್ ಇನ್ ದ್ಯಾಟ್ ಒನ್. ಆ್ಯಂಡ್ ಆಲ್ಸೋ ಟೇಕ್ ಕೇರ್ ಆಫ್ ದಿಸ್ ದ ಸ್ಪೆಸಿಫಿಕೇಶನ್ ಆಫ್ ದ ಫ್ರೂಟ್ಸ್. ಸಿ, ಸಮಟೈಮ್ಸ್ ಯು ಮೇ ಗೆಟ್ ಕನ್ಫ್ಯೂಸ್, ಹಿಯರ್ ಇಟ್ಸ್ ಆ್ಯಪಲ್, ಹಿಯರ್ ಇಟ್ಸ್ ಅ ಪ್ಲಮ್, ಲುಕ್ಸ್ ಲೈಕ್ ಅ ಸೇಮ್. ಇಫ್ ದೇ ಗಿವ್ ಆ್ಯಕ್ಚುಯಲ್ ಫ್ರೂಟ್ ದೆನ್ ಇಟ್ ಈಸ್ ವೆರಿ ಈಸಿ ಫಾರ್ ಯು, ಬಟ್ ಪಿಕ್ಚರ್ಸ್ ಇಫ್ ದೇ ಕೀಪ್, ಪ್ಲೀಸ್ ಡೋಂಟ್ ಕನ್ಫ್ಯೂಸ್. ಸಿ ದಿಸ್ ಜೆರ್ರಿ ಆಲ್ಸೋ ಲುಕ್ಸ್ ಲೈಕ್ ದಿಸ್. ವಾಟ್ ಯು ಹ್ಯಾವ್ ಟು ಸಿ ಹಿಯರ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಓಕೆ, ಸೊ ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ವೆರಿ ಪ್ರಾಪರ್ ಐಡಿಯಾ ಅಬೌಟ್ ದೀಸ್ ಒನ್. ನೆಕ್ಸ್ಟ್ vegetables. In the vegetables you have so many: onion, mushroom, cabbage, pumpkin. There are several types of vegetables are there, and you know very well about them. And but they, what actually what happens when you look at the certain different varieties of the vegetables and different kinds of the varieties vegetables, it will get confused. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಸೊ ಬೆಟರ್ ನೀವು ಪ್ರಾಪರ್ ಆಗಿ ಆಲ್ ದ ವೆಜಿಟೇಬಲ್ ಪಿಕ್ಚರ್ಸ್ ವಾಟ್ ಐ ಹ್ಯಾವ್ ಗಿವನ್ ಪಾಸ್ ಮಾಡಿ ರಿಪೀಟೆಡ್ಲಿ ವಿಡಿಯೋಸ್ ಫಸ್ಟ್ದಿಂದ ಮತ್ತೆ ನೋಡ್ತಾ ಬರ್ರಿ, ಏನೇನು ಕೊಟ್ಟಿದ್ದಾರೆ ಅಂತ. ಇಟ್ಸ್ ಅ ವೆರಿ ಸ್ಮಾಲ್ ಅ ಕಿಡ್ಸ್ ಎಕ್ಸಾಮ್ ಅಂತ ಹೇಳ್ಬೋದು. ನೀವು ಪಿಕ್ಚರ್ಸನ್ನು ನೋಡ್ಕೋಬೇಕು, ಐಡೆಂಟಿಫೈ ನೆನಪಿಟ್ಕೋಬೇಕು, ಅದನ್ನು ಐಡೆಂಟಿಫೈ ಮಾಡೋದಿದೆ. ಯು ಗೆಟ್ ವೆರಿ ಈಸಿಲಿ ಆಲ್ ದ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಲೀವ್ಸ್ ನೋಡಿ. ನಿಮಗೆ ಮೋಸ್ಟ್ ಟಫೆಸ್ಟ್ ಪಾರ್ಟ್ ಅಂದರೆ ಇದು ಲೀವ್ಸ್. ಯಾಕೆ ಅಂತಂದರೆ ದೆ ಗಿವ್ ದ ಲೀವ್ಸ್ ಎವ್ರಿ ಇಯರ್. ಇದೊಂದು ಪಕ್ಕ ಕ್ವಶನ್ ಇರ್ತದೆ, ಲೀವ್ಸ್ ಬಗ್ಗೆ ಕೇಳ್ತಾರೆ. ಲೀವ್ಸ್ ಇಟ್ಟಿರ್ತಾರೆ, ಅದು ಯಾವ ಪ್ಲಾಂಟದ ಲೀವ್ಸ್ ಅಂತ ನೀವು ಹೇಳಬೇಕಾಗ್ತದೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ಲಿಯರಾಗಿ ನೋಡ್ಕೊಳ್ಳಿ. ಇನ್ನೂ ನಿಮಗೆ ಲೀವ್ಸ್ ಬೇಕಾದರೆ ಮತ್ತೆ ಮತ್ತೆ ಬೇರೆ ಕಡೆಯೇ ನೋಡಿ, ಇಲ್ಲ ನಿಮಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಕಳಿಸಿ ನನಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಲೀವ್ಸ್ ವಿತ್ ನೇಮ್ಸ್. ಕನ್ನಡದಲ್ಲಿ ಬೇಕಾದ್ರೆ ಇಫ್ ಯು ವಾಂಟ್ ಇನ್ ಕನ್ನಡ, ಇಫ್ ಯು ವಾಂಟ್ ಇನ್ ಇಂಗ್ಲೀಷ್, ಇಫ್ ಯು ವಾಂಟ್ ಇನ್ ಸೇಮ್ ಅದರ್ ಲ್ಯಾಂಗ್ವೇಜ್, ವಿ ವಿಲ್ ಪ್ರೊವೈಡ್ ಯು ದಟ್. ಓಕೆ, ಯು ಸೆಂಡ್ ಇನ್ ದ ಕಮೆಂಟ್ಸ್ ಆ್ಯಂಡ್ ವಿಲ್ ಪ್ರೊವೈಡ್ ಯು ದಟ್ ಲೀವ್ಸ್ ನೇಮ್ಸ್ ಆಲ್ಸೋ. ಓಕೆ, ನೋಡಿ, ಪಾಸ್ ಮಾಡಿ, ಕರೆಕ್ಟಾಗಿ ಏನಂತಾರೆ ನೋಡ್ಕೊಳ್ಳಿ, ಡಿಕ್ಷನರಿ ತೆಗರಿ, ವರ್ಡ್ಸ್ ಮೀನಿಂಗ್ ನೋಡ್ಕೊಳ್ಳಿ. ಸೊ ಲುಕ್ ಎಟ್ ಎವ್ರಿ ಮೀನಿಂಗ್ ಆಫ್ ದಿಸ್ ವರ್ಡ್ಸ್. ಓಕೆ, ದೆನ್ ವಿ ಗೋ ಫಾರ್ ದ ಸ್ಪೈಸಸ್. ಸೊ ಸ್ಪೈಸಸ್ ಅಲ್ಲಿ ನೋಡಿ, ಚಿಲ್ಲಿ ಚಾಪ್,
ಚಿಲ್ಲಿ ಪೆಪ್ಪರ್ ಅಂತ ಬರ್ತದೆ, ಪೆನೋಗ್ರೀಕ್, ಆಲ್ ಸ್ಪೈಸ್, ವೈಟ್ ಪೆಪ್ಪರ್, ಸ್ಟಾರ್ ಅನೈಸ್, ಗ್ರೀನ್ ಪೆಪ್ಪರ್, ಸಿನಾಮಿನ್ ಸ್ಟಿಕ್ಸ್, ಇಂಡಿಯನ್ ಬ್ಲ್ಯಾಕ್ ಸಾಲ್ಟ್. ಸೊ ದೇರ್ ಆರ್ ಮಿಕ್ಸ್ಚರ್ ಆಫ್ ದ ತ್ರೀ ಪೆಪ್ಪರ್ಸ್. ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ನಮಗೆ ಸ್ಪೈಸಸ್ ಬರ್ತವೆ. ದೇ ಮೇ ಕೀಪ್ ಇನ್ ದ ಪ್ಯಾಕೆಟ್ಸ್ ಸ್ಮಾಲ್, ದೇ ವಿಲ್ ಕೀಪ್ ಮೇಕ್ ಇಟ್ ಅಸ್ ಸ್ಮಾಲ್ ಪ್ಯಾಕೆಟ್ಸ್ ಆ್ಯಂಡ್ ದೇ ವಿಲ್ ಕೀಪ್ ಇನ್ ದ ಅಬ್ಸರ್ವೇಷನ್. ಯು ಜಸ್ಟ್ ಗೋ ಆ್ಯಂಡ್ ಸಿ ಆ್ಯಂಡ್ ಜಸ್ಟ್ ಗಿವ್ ದ್ಯಾಟ್ ದ ನೇಮ್ ಆಫ್ ದ್ಯಾಟ್. ನಾಲ್ಕು, ಪ್ರತಿಯೊಂದಕ್ಕೂ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ, ಮರಿಬೇಡಿ. ಅದರಲ್ಲಿ ಒಂದು ಆಪ್ಷನನ್ನು ನೀವು ಮಾರ್ಕ್ ಮಾಡೋಕ್ಕಾಗಿರ್ತದೆ. ಬಟ್ ಇಲ್ಲಿ ನೋಡಿದಾಗೆಲ್ಲ ಸೇಮ್ ಅನ್ನಿಸ್ತಿರ್ತವೆ. ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್. ಎಕ್ಸಾಮ್ ಹಾಲಲ್ಲಿ ನೋಡ್ಕೊಳ್ಳಿ, ಇದು ಚಿಲ್ಲಿ ಪೇಪರ್ ಇದೆ, ಇದು ಆಲ್ ಸ್ಪೈಸ್ ಇದೆ. ಸೊ ಹಾಗಾಗಿ ಡಿಫ್ರೆನ್ಸನ್ನು ಕರೆಕ್ಟಾಗಿ ನೋಡ್ಕೋಬೇಕು ಪಿಕ್ಚರ್ಸಲ್ಲಿ, ಓಕೆ? ಅದು ಹೆಲ್ಪ್ ಆಗ್ತದೆ. ಇನ್ನು ಹ್ಯಾಬ್ಸ್ ನೋಡಿ, ಹ್ಯಾಬ್ಸ್ ಅಲ್ಲಿ ನೋಡಿ, ರೋಸ್ಮೆರಿ, ಪಾರ್ಸಲಿ, ಡಿಲ್, ರುಬರ್ಬ್, ಸ್ಕ್ಯಾಲಿಯಾನ್, ಬ್ಯಾಸಿಲ್, ಈ ಥರ ಸುಮಾರಷ್ಟು ನಿಮಗೆ ಹರ್ಬ್ಸ್ಗಳು ಬರ್ತವೆ. ಪ್ರತಿಯೊಂದು ಹರ್ಬ್ಸ್ ಬಗ್ಗೆ ಕರೆಕ್ಟಾಗಿ ಪಿಕ್ಚರ್ಸ್ ನೋಡ್ಕೊಳ್ಳಿ, ಸಮಾಧಾನದಿಂದ ಒಂದೊಂದೇ ಒಂದೊಂದೇ ಅರ್ಥ ಮಾಡ್ಕೊಳ್ಳಿ. ಆ ಪಿಕ್ಚರ್ಸ್ಗಳನ್ನು ಸಾಧ್ಯ ಆದರೆ ಡ್ರಾ ಮಾಡಿ ನೀಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಇನ್ನೊಂದು ಏನು ಅಂತಂದರೆ, ಡಿಫ್ರೆನ್ಸನ್ನು ನೆನ್ಪಿಟ್ಕೋಬೇಕು. ಈಗ ಒರಿಗೇಮ್ ಅಂದರೆ ಹೇಗಿರ್ತದೆ, ಮತ್ತು ಮಿಂಟ್ಗೆ ಡಿಫ್ರೆನ್ಸ್ ಏನಿರ್ತದೆ, ಎಲೆಗಳನ್ನು ನೋಡ್ಕೊಳ್ಳಿ. ಕರೆಕ್ಟಾಗಿ ಲೀವ್ಸನ್ನು ಪ್ರಾಪರಾಗಿ ನೋಡ್ಕೊಳ್ಳಿ. ಭಾಳ ಜನ ಮಿಸ್ಟೇಕ್ ಮಾಡೋದು ಲೀವ್ಸ್ ಕ್ವಶನ್ಸಲ್ಲಿ. ಎವ್ರಿ ಇಯರ್ ನಾವು ನೋಡಿದಾಗ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಐ ಕುಡಂಟ್ ಐಡೆಂಟಿಫೈ ದ ಲೀವ್ಸ್ ಅಂತ. ಪ್ಲೀಸ್ ಲೀವ್ಸ್ ಬಗ್ಗೆ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಲೀವ್ಸನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿಕೊಂಡು ಅದ್ರ ಬಗ್ಗೆ ಆನ್ಸರ್ ಮಾಡಿ. ಸೊ ಇನ್ನು ಮತ್ತೆ ಫ್ಲವರ್ಸ್ ಬಗ್ಗೆ, ಫ್ಲವರ್ಸ್ ನೋಡಿ, ನಿಮಗೆ ಭಾಳ ಫ್ಲವರ್ಸ್ಗಳು ಗೊತ್ತಿರ್ತವೆ, ನೋಡಿರ್ತೀರಿ, ವಾವ್ ಮಸ್ತ್ ಇದೆ ಅಂತೀರಿ. ಆದರೆ ಅದು ಆ್ಯಕ್ಚುಲ್ ಆಗಿ ಏನು ಅನ್ನೋದು ಗೊತ್ತಿರೋದಿಲ್ಲ ಭಾಳ ಜನರಿಗೆ, ಹೆಸರೇ ಗೊತ್ತಿರೋದಿಲ್ಲ. ನೋಡ್ರಿ, ವಾವ್ ಬ್ಯೂಟಿಫುಲ್ ಫ್ಲವರ್ ಅಂತಾರೆ, ಮದುವೆಯಲ್ಲಿ ಯೂಸ್ ಮಾಡಿರ್ತಾರೆ, ಬರ್ತ್ಡೇಲಿ ಯೂಸ್ ಮಾಡಿರ್ತಾರೆ, ಎಲ್ಲ ಕಡೆ ಯು ನೋ ದ್ಯಾಟ್. ಬಟ್ ಅದ್ರ ಹೆಸರು ಬೇಕು ನಿಮಗೆ, ನೇಮ್ ಆಫ್ ದಟ್ ಫ್ಲವರ್ ಯು ವಾಂಟ್. ಸೊ ದಟ್ ಜಸ್ಟ್ ಲುಕ್ ಎಟ್ ಆಲ್ ದೀಸ್ ಆ್ಯಂಡ್ ರಿಮೆಂಬರ್ ಆಲ್ ದ ಫ್ಲವರ್ಸ್ ನೇಮ್, ವಿಲ್ ಗೆಟ್ ಸರ್ಪ್ರೈಸ್ ಆ್ಯಂಡ್ ವಿಲ್ ಎಂಜಾಯ್ ಆಲ್ಸೋ. ಐ ಹವ್ ಗಿವನ್ ವೆರಿ ಬ್ಯೂಟಿಫುಲ್ ಫ್ಲವರ್ಸ್ ಫಾರ್ ಯು ಪೀಪಲ್. ಪ್ಲೀಸ್ ಸೀ ದೀಸ್ ವಿಡಿಯೋಸ್ ಆ್ಯಂಡ್ ಎಂಜಾಯ್. ಓಕೆ, ಆ್ಯಂಡ್ ಫೈಬರ್ಸ್, ಆ್ಯಂಡ್ ಫೈಬರ್ಸ್ ಆರ್, ಲುಕ್ ಎಟ್ ದಿಸ್, ದೇರ್ ಆರ್ ಸಮ್ ಮೇನ್ ಫೈವ್ ಫೈಬರ್ಸ್ ಅನ್ ಕೊಟ್ಟಿದ್ದೀನಿ, ಕಾಟನ್, ಜೂಟ್, ಫ್ಲ್ಯಾಕ್ಸ್, ಕಾಯರ್, ಹ್ಯಾಂಪ್ ಅಂತ. ಸೊ ಈ ಈ ವಸ್ತುಗಳನ್ನು ಯೂಸ್ ಮಾಡಿ ನಮಗೆ ಫೈಬರ್ಸನ್ನು ರೆಡಿ ಮಾಡ್ತಾರೆ. ಕ್ಲಾತ್ಸ್ ಆಗಿರ್ಬೋದು ಅಥವಾ ಮತ್ತೇನಾದರೂ ಬೇರೆ ಬೇರೆ ಟ್ಯಾಗ್ಸ್ಗಳನ್ನಾಗಿರ್ಬೋದು, ಅದನ್ನೆಲ್ಲ ರೆಡಿ ಮಾಡ್ತಾರೆ. ಅದನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ಫಾರ್ ಫೈಬರ್ಸ್. ಆ್ಯಂಡ್ ನೆಕ್ಸ್ಟ್ ರಬ್ಬರ್. ಸೊ ರಬ್ಬರ್ ಪ್ಲಾಂಟ್ಸ್ ಬಗ್ಗೆ ಕೇಳ್ತಾರೆ, ವಾಟ್ ಇಸ್ ದಿಸ್ ಪ್ಲಾಂಟ್ ಅಂತ. ಇಟ್ಸ್ ಎ ರಬ್ಬರ್ ಪ್ಲಾಂಟ್ ಅಂತ ಹೇಳಬೇಕು. ವಾಟ್ ಇಸ್ ದಿಸ್ ಪ್ರೊಸೆಸ್ ಅಂದರೆ, ಇಟ್ ಈಸ್ ಎಕ್ಸ್ಟ್ರಾಕ್ಷನ್ ಆಫ್ ರಬ್ಬರ್, ರಾ ರಬ್ಬರ್ ಫ್ರಮ್ ದಿ ಪ್ಲಾಂಟ್ಸ್. ಸೊ ಅದನ್ನು ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ಳಿ, ಅಲ್ಲಿ ಬರೀಬೇಕು. ವಾಟ್ ಈಸ್ ಇಂಡಿಕೇಟಿಂಗ್ ಇನ್ ದ ಪಿಕ್ಚರ್ಸ್ ಅದು ಕ್ವಶನ್ಸ್ ಕೇಳಿರ್ತಾರೆ. ಇಟ್ ಈಸ್ ಎಕ್ಸ್ಟ್ರಾಕ್ಟಿಂಗ್ ರಬ್ಬರ್ ಜ್ಯೂಸ್ ಫ್ರಮ್ ದಿ ಪ್ಲಾಂಟ್ಸ್ ಅಂತ ಹೇಳಬೇಕು. ಅದನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಗ್ರಮ್, ದೀಸ್ ಆರ್ ಸಮ್ ವೆರೈಟೀಸ್ ಆಫ್ ಗಮ್ಸ್ ಐ ಹ್ಯಾವ್ ಶೋನ್ ಹಿಯರ್. ಇವೆಲ್ಲಕ್ಕ ಗಮ್ಸ್ ಅಂತೀವಿ. ಈ ಗಮ್ಸ್ಗಳನ್ನು ನೋಡಿಟ್ಕೊಳ್ಳಿ. ವಾಟ್ ಆರ್ ದೀಸ್ ಇಂಡಿಕೇಟ್ಸ್ ಅಂತಂದರೆ, ಇಟ್ಸ್ ಯು ಜಸ್ಟ್ ಸೇ ದಟ್ ಸಮ್ ಪೀಪಲ್ ವಿಲ್ ಸೇ ದಟ್ ಸೈಸ್ ಆಫ್ ಫ್ರೂಟ್ಸ್ ಆರ್ ಸಮ್ ಅದರ್ ಥಿಂಗ್ಸ್, ಬಟ್ ಇಟ್ಸ್ ಆ್ಯಕ್ಚುಲಿ ದ ಗಮ್ಸ್. ದೀಸ್ ಆರ್ ದ ಗಮ್ಸ್ ಆರ್ ನ್ಯಾಚುರಲ್ ಗಮ್ಸ್, ದೀಸ್ ಆರ್ ಆಲ್. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ದೆನ್ ಫಾರೆಸ್ಟ್ ಪ್ಲಾಂಟ್ ಟ್ರೀಸ್ ಬರ್ತವೆ. ಸೊ ಸಮ್ ಫಾರೆಸ್ಟ್ ಟ್ರೀಸ್, ಓಕ್, ಪೈನ್, ಬೀಚ್, ಬಾಟಲ್ ಟ್ರೀ, ಸೊ ಸ್ಪ್ರೂಸ್, ಮ್ಯಾಪಲ್, ಸೆಡರ್. ಸೊ ಫಾರೆಸ್ಟಲ್ಲಿ ಸಿಗುವಂಥ ಸರ್ಟನ್ ಪ್ಲಾಂಟ್ಸ್ಗಳ ಬಗ್ಗೆ, ಸಾರಿ, ಟ್ರೀಸ್ಗಳ ಬಗ್ಗೆ ನಾವು ಇಲ್ಲಿ ಕೊಟ್ಟಿದ್ದೀವಿ. ಆ ಟ್ರೀಸನ್ನು ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ಳಿ. ಮಾಡೆಲ್ಸ್ ಇದೆ. ಇನ್ನೂ ನಿಮಗೆ ಡಿಫ್ರೆಂಟ್ ಬೇರೆ ಆ್ಯಕ್ಚುಲ್ ಬೇಕಾದರೆ, ಇದು ಪಿಕ್ಚರ್ಸನ್ನು ತೆಗೆದಿದ್ದೀವಿ, ಇದಿರೋದನ್ನು ನಾವು ಹಾಕಿದ್ದೀವಿ. ಆ್ಯಕ್ಚುಲಿ ನಿಮಗೆ ಇರುವಂಥ ಬೇಕಾಗಿದ್ರೆ ಇಂಡಿವಿಜುವಲಿ ನೀವು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೆ ನಮಗೆ ಕೇಳ್ಬೋದು, ಎಕ್ಸ್ಪ್ಲನೇಷನ್ ಕೇಳ್ಬೋದು, ಎನಿ ಮೆಸೇಜಸ್ಸನ್ನು ಕೇಳ್ಬೋದು. ವಿಲ್ ಗಿವ್ ಯು ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಫಾರ್. ಸೊ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್, ಇದು ಭಾಳ ಲೆಂದಿ ನೋಡ್ರಿ. ಇಲ್ಲಂತೂ ಸಿಕ್ಕಾಪಟ್ಟೆ ನಿಮ್ಗೆ ಸಿಗ್ತವೆ. ಎಷ್ಟು ವೆರೈಟೀಸ್ ಆಫ್ ಟೆಕ್ನಾಲಜೀಸ್ ಇದೆ ಅಂತಂದ್ರೆ ನೋಡಿ, ನೋಡ್ಕೊಳ್ಳಿ. ಇದರಲ್ಲಿ ಏನಾಗಿರ್ತದೆ ಅಂತಂದ್ರೆ, ಮಾಡೆಲ್ ಅನ್ನ, ಸ್ಮಾಲ್ ಮಾಡೆಲ್ ಅನ್ನ ರೆಡಿ ಇಟ್ಟಿರ್ತಾರೆ, ಅದನ್ನ ತಂದಿಟ್ಟಿರ್ತಾರೆ, ಅದನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗ್ತದೆ. ಸೊಕ್ ಏನಂತಾರೆ, ಇದು ಫೋರ್ ಇನ್ ಬಕೆಟು, ಸ್ಯಾಂಡರ್ ಬಕೆಟು, ಮಿಕ್ಸರ್ ಬಕೆಟ್ಸು, ಇವೆಲ್ಲ ಕೆಲವೊಂದಿಷ್ಟು ಬಕೆಟ್ಸು, ಫೋಕ್ಸ್ ಬಗ್ಗೆ ಕೊಡಿರಿ. ಸೊ ದೆನ್ ನೆಕ್ಸ್ಟ್ ನೋಡಿ, ಡಿಸ್ಕ್ ಫ್ಲೋ, ಡಿಸ್ಕ್ ಹೊರೋ, ರೋಟ್ರಿ ಟ್ರಿಲ್ಲರ್, ಇವೆಲ್ಲ ಸಮ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಗ್ರಿಕಲ್ಚರ್ ಹಾರ್ವೆಸ್ಟಿಂಗ್ ಮಾಡುವಾಗೆಲ್ಲ ಯೂಸ್. ಫ್ರಂಟ್ ಲೋಡರು, ಬ್ಯಾಕ್ ಹೋಯ್, ಹೋಲ್ಡರ್ ಡಿಗ್ಗರು, ವುಡ್ ಚಿಪ್ಪರು, ಇವೆಲ್ಲ ಒಂದೊಂದು ಸಾರಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಸ್ನೋ ಫ್ಲೋ ಅದನ್ನ ಶೇಪ್ ನೋಡಿದ್ರೆ ವೈ ವಿ ಆರ್ ಯೂಸ್, ಕಲ್ಟಿವೇಟರ್, ಸ್ನೋ ಸ್ವೀಪರ್, ವುಡ್ ಚಿಪ್ಪರ್, ಲಾಗ್ ಸ್ಪ್ಲಿಟರ್, ಟ್ರಾಯ್ಲರ್, ಇದೆಲ್ಲ ಗೊತ್ತಾಗ್ಬಿಡ್ತದೆ. ಓಕೆ, ಮಾಡೆಲ್ಸ್ ಅನ್ನ ಇಟ್ಟಿರ್ತಾರೆ, ಇಲ್ಲ ಪಿಕ್ಚರ್ಸ್ ಇಟ್ಟಿರ್ತಾರೆ. ಸೊ ಇವು ನೋಡಿ, ಶಾವೆಲ್ಲು, ಪಿಕ್, ಆಮೇಲೆ ಪಿಕ್ಯಾಕ್ಸು, ಹೋಯ್, ರ್ಯಾಕ್, ಫೋಕ್, ಮ್ಯಾಚೆಟ್, ನೈಲ್ಸ್, ಹ್ಯಾಮರ್, ಈ ಥರ ಡಿಫ್ರೆಂಟ್ ಎಲ್ಲ ನಾವು ಅಗ್ರಿಕಲ್ಚರ್ಸ್ಗೆ ಯೂಸ್ ಮಾಡುವಂಥ ದೇರ್ ಆರ್ ಸೆವರಲ್ ಇಂಪ್ಲಿಮೆಂಟ್ಸ್ ಅನ್ನು ಹಾಕಿದ್ದೀವಿ. ಸೊ ದೆನ್ ಗಾರ್ಡನಿಂಗ್ ಟೂಲ್ಸ್ ಅಂತ ಬರ್ತವೆ. ದೇರ್ ಆರ್ ಸರ್ಟನ್ಲಿ ಗಾರ್ಡನಿಂಗ್ ಟೂಲ್ಸ್ ಆರ್ ದೇರ್. ಸೊ ಸಮ್ ಇಂಪಾರ್ಟೆಂಟ್ ಗಾರ್ಡನಿಂಗ್ ಟೂಲ್ಸ್ ಆರ್ ದೇರ್. ಇದ್ರೊಳಗಿಂದ ಒಂದಿರ್ತದೆ, ನೆನ್ಪಿಟ್ಕೊಳ್ಳಿ ನೀವು. ಯು ಡೋಂಟ್ ಗೆಟ್ ಎನಿ ಮಚ್ ಮೋರ್ ಎನಿ ಅದರ್ ಎಕ್ಸ್ಟ್ರಾ ಥಿಂಗ್. ರಿಮೆಂಬರ್, ಆಲ್ಮೋಸ್ಟ್ ಆಲ್ ಎವ್ರಿ ಕ್ವಶನ್ಸ್ ಆರ್ ಗಿವನ್ ಫ್ರಮ್ ದಿಸ್ ಒನ್ ಓನ್ಲಿ. ಓಕೆ,
ಸೊ ಪ್ರಾಪರಾಗಿ ನೋಡ್ಕೊಳ್ಳಿ, ಎಗ್ಸ್, ಗಾರ್ಡಿಂಗ್ ಗ್ಲೋವ್ಸ್, ಫ್ಲವರ್ ಪಾಟ್, ಗ್ರಾಸ್, ರೇಕ್, ಹೆಜ್ ಶಿಯರ್ಸ್ ಆ್ಯಂಡ್ ಗಾರ್ಡನಿಂಗ್ ಫೋಕ್, ರೀಸೈಕ್ಲಿಂಗ್ ಬಿನ್, ಈ ಥರ ಸೊ ಸೆವರಲ್ ಥಿಂಗ್ಸ್ ಆರ್ ದೇರ್, ಅದನ್ನು ನೆನಿಟ್ಕೊಳ್ಳಿ. ಆ್ಯಂಡ್ ದೆನ್ ಎಲ್ಲ ಇವು ಕೆಲವೊಂದಿಷ್ಟು ಸಮ್ ಅಡಿಷ್ನಲ್ ಆಗಿ ಹಾಕಿದ್ದೀನಿ ನಾನು, ಲಾನ್ ಮೂವರ್, ಪೊಟ್ಯಾಟೊ ಸೀಡರ್, ಪ್ಲಿಪ್ ಫ್ಲೋ, ಇವೆಲ್ಲ ಇದನ್ನು ನೋಡ್ಕೊಳ್ಳಿ, ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಇವು ಆಲ್ಮೋಸ್ಟ್ ಕೆಲವೊಂದಿಷ್ಟು ಅದು ಪ್ರೀವಿಯಸ್ಲಿ ಒಂದು ಸ್ಲೈಡಲ್ಲಿ ಕವರ್ ಆಗಿವೆ, ಒಂದಿಷ್ಟು ಅಡಿಷ್ನಲ್ ಇವೆ ಅದಕ್ಕೆ ಹಾಕಿರೋದಿದು. ಸೊ ದೆನ್ ಫರ್ಟಿಲೈಸರ್ ಯೂರಿಯಾ ಥರನೇ ಇರ್ತದೆ, ಬಟ್ ಇದು ದಪ್ಪ ದಪ್ಪ ಇರ್ತದೆ ಇದು. ಸೊ ಯು ರಿಮೆಂಬರ್ ದಿಸ್ ಒನ್, ಅಮೋನಿಯಂ ಸಲ್ಫೇಟ್. ಆ್ಯಂಡ್ ದ ನೆಕ್ಸ್ಟ್ ಕ್ಯಾಲ್ಸಿಯಂ ಸೂಪರ್ ಫಾಸ್ಫೇಟ್ ಅಂತ ಇರ್ತದೆ. ಸೊ ದಿಸ್ ಇಸ್ ಸೂಪರ್ ಫಾಸ್ಫೇಟ್ ಕ್ಯಾಲ್ಸಿಯಂ. ಆ್ಯಂಡ್ ದೆನ್ ಚೀನಾ ಎನ್ ಪಿ ಕೆ ಇಟ್ ಈಸ್. ಸೊ ದೆನ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಂ ಅಂತ ಇರ್ತವೆ, ಇವನ್ನು ನೆನಪಿಟ್ಕೋಬೇಕು ಪ್ರಾಪರ್ ಆಗಿ. ಡಯಾಮೋನಿಯಂ ಫಾಸ್ಫೇಟ್ ಇದು. ಸೊ ಏನಾಯಿತು ಅಂತಂದರೆ, ಎಲ್ಲ ಕಂಟೆಂಟ್ಸ್ಗಳನ್ನು ನಾವು ಒಂದೇ ವೀಡಿಯೋಲಿ ಹಾಕಿದರೆ ವೀಡಿಯೋ ತುಂಬ ಲೆಂದಿ ಆಗ್ತದೆ, ಸೊ ನಮಗೆ ಅಪ್ಲೋಡಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತದೆ ಅಂದ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ವಿಡಿಯೋನ ಎರಡು ಪಾರ್ಟಾಗಿ ಮಾಡಿದ್ದೀವಿ. ಸೊ ಫಸ್ಟ್ ಪಾರ್ಟಲ್ಲಿ ನೀವು ಮೋಸ್ಟ್ ಆಫ್ ದ ಅಗ್ರಿಕಲ್ಚರ್ ಅಗ್ರಿ ರಿಲೇಟೆಡನ್ನು ಮಾಡ್ತೀರಿ. ಸೆಕೆಂಡ್ ಪಾರ್ಟಲ್ಲಿ ಏನು ಬರ್ತದೆ ಅಂತಂದರೆ ಇನ್ನೂ ಉಳಿದಂಥ ಕ್ವಶನ್ಸ್ಗಳು, ಟೋಟಲ್ ನಿಮ್ಮ ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೇವೆ ನಾವು. ಅದರಲ್ಲಿ ಇನ್ನು ಸ್ವಲ್ಪ ಹಾರ್ಟಿಕಲ್ಚರ್ ರಿಲೇಟೆಡ್, ಸೆರಿಕಲ್ಚರ್ ರಿಲೇಟೆಡ್, ವೆಟರ್ನರಿ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತವೆ, ಅದನ್ನು ಪ್ರಾಪರ್ ಆಗಿ ನಾವು ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಡೋಂಟ್ ವರಿ, ವಾಚ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಫಾರ್ ಆಲ್ ದ ಆಲ್ ಆಲ್ ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ ಆಫ್ ದ ನೆಕ್ಸ್ಟ್ ನೀಟ್ ಎಕ್ಸಾಮ್ಸ್, ಜಿ ಎಕ್ಸಾಮ್ಸ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಿ ಆರ್ ರೆಡಿ ಟು ಗಿವ್ ಮಟೀರಿಯಲ್ಸ್ ಫಾರ್ ಯು ಆ್ಯಂಡ್ ವಿ ಆರ್ ದೇರ್ ಫಾರ್ ಯು. ಸಿ ಆ್ಯಂಡ್ ವಾಚ್ ದ ಕಂಪ್ಲೀಟ್ ವಿಡಿಯೋ, ಯಾವುದು ಸ್ಕಿಪ್ ಮಾಡಬೇಡಿ, ಪ್ರಾಪರ್ ಆಗಿ ನೋಡಿ, ಒಂದು ಬಿಟ್ಟು 10 ಸಾರಿ ವಿಡಿಯೋ ನೋಡಿ, ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಅಂದರೆ ನಿಮಗೆ ಇದು ಬರ್ತದೆ. ಇದಿಷ್ಟು ಮಾಡಿದರೆ ನೀವು ಎಲ್ಲೂ ಕೋಚಿಂಗ್ ಹೋಗೋದು ಬೇಕಾಗಿಲ್ಲ, ಯಾವುದು ಕ್ಲಾಸ್ ಮಾಡೋದು ಬೇಕಾಗಿಲ್ಲ, ಸಕ್ಸಸ್ 100% ಆಗಿಬಿಡ್ತೀರಿ. ಥ್ಯಾಂಕ್ ಯು.